ಎಲ್ಲರಿಗೂ ನಮಸ್ಕಾರ ಮೊದಲಿಗೆ ರಾಜ್ ಅವರಿಗೆ ಧ್ರುವ ಅವರಿಗೆ ಬಿಜಿ ಅವರಿಗೆ ಪವನ್ ಅವರಿಗೆ ಸುನಿ ಅವರಿಗೆ ಎಲ್ಲರಿಗೂ ಇಲ್ಲಿ ಬಂದು ಇಷ್ಟೊಂದು ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೆಕೆಂಡ್ಲಿ ನಮ್ಮ ಕೆಪಿ ಶ್ರೀಕಾಂತ್ ಅವರಿಗೆ ಮನೋರ ಅವರಿಗೆ ವೇಳು ಅವರಿಗೆ ಮತ್ತೆ ನವೀನ್ ಅವರಿಗೆ ಥ್ಯಾಂಕ್ಸ್ ಈ ಸಿನಿಮಾನ ತಿರ್ಗಾ ರೀಸ್ಟಾರ್ಟ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಗ್ರಾಮಾಯಣ ನನಗೆ ತುಂಬಾ ಇಷ್ಟವಾದ ಒಂದು ಇದು ಸ್ಕ್ರಿಪ್ಟ್ ಇದು ಸೊ 5 ಇಯರ್ಸ್ ಹಿಂದೆನೇ ಸ್ಟಾರ್ಟ್ ಆಯಿತು ಬಟ್ ಹಲವು ರೀಸನ್ಸ್ ಗಳಿಂದ ಈ ಸಿನಿಮಾನ ಮಾಡಕ್ಕಾಗಿರಲಿಲ್ಲ ಬಟ್ ಈಗ ಮೋಸ್ಟ್ಲಿ ಇವಾಗ ಟೈಮ್ ಕರೆಕ್ಟ್ ಆಗಿದೆ ಅನ್ಸುತ್ತೆ ನನಗೂ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಜಾಸ್ತಿ ಆಗಿದೆ ನಮ್ಮ ಚಂದ್ರವ್ರಿಗೂ ಒಂದಷ್ಟು ಎಕ್ಸ್ಪೀರಿಯನ್ಸ್ ಜಾಸ್ತಿ ಆಗಿದೆ ಸೊ ಇದೊಂದು ರೈಟ್ ಟೈಮ್ ಅನ್ಸುತ್ತೆ ಈ ಸಿನಿಮಾ ಮಾಡೋಕ್ಕೆ ಆಮೇಲೆ ನಮ್ಮ ಶ್ರೀಕಾಂತ್ ಅವ್ರ ಜೊತೆ ಆಮೇಲೆ ಲಹಿರಿ ಅವ್ರ ಜೊತೆ ಟೈ ಅಪ್ ಮಾಡಿ ಈ ಸಿನಿಮಾ ಮಾಡೋದು ಇನ್ನೂ ತುಂಬ ಖುಷಿ ಆಗ್ತಾ ಇದೆ ಮತ್ತೆ ನಿಮಗೆ ಈ ಸಿನಿಮಾ ಬಗ್ಗೆ ಏನೋ ಕ್ವೆಶ್ಚನ್ಸ್ ಕೇಳಂಗಿದ್ರೆ ಕೇಳಿ ನಾನು ಈ ಸಿನಿಮಾದ ಬಗ್ಗೆ ಏನ್ ಹೇಳ್ತೀನಿ ಅಂದ್ರೆ ಇದೊಂದು ಈಗಿನ ಯುವಕರ ದೃಷ್ಟಿಕೋನದಿಂದ ಒಂದು ಹಳ್ಳಿ ಹೇಗೆ ಕಾಣಿಸುತ್ತೆ ಅನ್ನೋದೇ ಗ್ರಾಮಾಯಣ ಸಿನಿಮಾ ಮತ್ತೆ ಆ ಹಳ್ಳಿಗಳ ಹಳ್ಳಿಯರ ಏನೋ ಮುಗ್ಧತೆ ಅಸಹಾಯಕತೆ ಆಮೇಲೆ ಹಳ್ಳಿಯಲ್ಲಿರೋ ಒಂದು ಪ್ರೀತಿ ಅದ್ರ ಬಗ್ಗೆನೆ ಇದೊಂದು ಒಂದು ಸಮರಿಯಾಗಿ ಹೇಳ್ಬೇಕಂದ್ರೆ ಅದ್ರ ಬಗ್ಗೆನೆ ಈ ಸಿನಿಮಾ ಆಕ್ಟಿಂಗ್ ಅನ್ನೋದೇ ಅದೇ ಅಲ್ಲ ಅದು ಎವ್ರಿ ಇಯರ್ ಅದು ಕೆಲಸ ಮಾಡ್ತಿದ್ದಂಗೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಆಗ್ತಾ ಇದೆ ಸೊ ಖಂಡಿತ ಆಗಿಗಿಂತ ಈಗ ಇನ್ನೂ ಚೆನ್ನಾಗಿ ಮಾಡ್ಬೋದಂತ ಅನ್ಸೆ ಅನ್ಸುತ್ತೆ ಸೊ ಆಮೇಲೆ ಮೊದ್ಲಿಂದನು ಯಾವ್ದು ಪ್ರೀವಿಯಸ್ ಏನೇನು ಶೂಟ್ ಮಾಡ್ತೀವಿ ಯಾವ್ದು ಯೂಸ್ ಮಾಡ್ತಿಲ್ಲ ಇದು ಕಂಪ್ಲೀಟ್ ಸ್ಕ್ರಾಚ್ ಇಂದ ಶುರು ಮಾಡ್ತಿದೀವಿ ಅದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ